ಜನವರಿ 22 ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯಾಗಿದೆ. ಆ ರಾಮ ಮಂದಿರದ ಸುತ್ತ ಹಲವಾರು ಸುಳ್ಳು ಸುದ್ದಿಗಳು ವೈರಲ್ ಆಗ್ತಾನೆ ಇದ್ದಾವೆ. ಅದರಲ್ಲಿ ಬಾಲರಾಮನ ವಿಗ್ರಹವನ್ನು ನೋಡಿ ಭಾವುಕರಾಗಿ ಫೋಟೋಗ್ರಾಫರ್ ಒಬ್ಬರು ಅಳುತ್ತಿದ್ದಾರೆ ಅಂತ ಇರಾಕ್ನ ಫೋಟೋವನ್ನು ಇಂಡಿಯಾದ್ದು ಅಂತ ಹಂಚಿಕೊಳ್ಳಲಾಗಿದೆ. ಅಲ್ಲದೆ ರಾಮ ಮಂದಿರಕ್ಕೆ ಮೊದಲ ದಿನ ಭಕ್ತರು ಕಂತೆ ಕಂತೆ ದೇಣಿಗೆಯನ್ನು ನೀಡಿದ್ದಾರೆ ಅಂತ ರಾಜಸ್ಥಾನದ ಸಲ್ವಾಲಿಯಾ ಸೇಟ್ ದೇವಸ್ಥಾನದ ವಿಡಿಯೋವನ್ನು ಹಂಚಿಕೊಳ್ಳಲಾಗ್ತಿದೆ. ಇನ್ನು ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಅವರು ರಾಮ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅಂತ ಕೂಡ ತಿರುಚಿದ ಫೋಟೋವೊಂದನ್ನು ವೈರಲ್ ಮಾಡಲಾಗಿದೆ. ಚೀನಾದಲ್ಲಿ ಒಳಚರಂಡಿ ಮತ್ತು ಶೌಚಾಲಯಗಳನ್ನು ಕ್ಲೀನ್ ಮಾಡಲಿಕ್ಕೆ ಕೋಕೋ ಕೋಲಾ ಬಳಸಲಾಗ್ತಿದೆ ಅಂತ ಕೂಡ ಸುಳ್ಳು ಸುದ್ದಿಯನ್ನು ವೈರಲ್ ಮಾಡಲಾಗಿದೆ. ಇಂತಹ ಹಲವಾರು ಸುಳ್ಳು ಸುದ್ದಿಗಳ ನಡುವೆ ಈ ವಾರ ವೈರಲ್ ಆದಂತಹ ಪ್ರಮುಖ 3 ಸುಳ್ಳು ಸುದ್ದಿಗಳೇನು ಅಂತ ನೋಡೋಣ. ಸ್ನೇಹಿತರೆ ನಮಸ್ಕಾರ. ಮೊದಲನೇ ಸುಳ್ಳು ಏನಂದರೆ 16 ಏಪ್ರಿಲ್ ಲೋಕಸಭಾ ಚುನಾವಣೆ ನಡೆಯುತ್ತದೆ ಅನ್ನೋದು. 2024 ಲೋಕಸಭಾ ಚುನಾವಣೆಯು 16 ನಡೆಯುತ್ತದೆ ಅಂತ ದೆಹಲಿಯ ಮುಖ್ಯ ಚುನಾವಣಾಧಿಕಾರಿ ತಿಳಿಸಿದ್ದಾರೆ ಅಂತ ಪತ್ರವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ವೈರಲ್ ಆಗಿರುವಂತಹ ಪೋಸ್ಟ್ನಲ್ಲಿ ಚುನಾವಣಾ ಆಯೋಗವು ಭಾಗಶಃ 2024 ಏಪ್ರಿಲ್ 16 ಚುನಾವಣೆಗೆ ದಿನಾಂಕ ನಿಗದಿ ಮಾಡಿದೆ. ಈ ಬಗ್ಗೆ ಜನವರಿ 19 ದೆಹಲಿ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿ ಸುತ್ತೋಲೆಯನ್ನು ಹೊರಡಿಸಿದೆ. ಸುತ್ತೋಲೆಯಲ್ಲಿ ಚುನಾವಣೆಯ ಪ್ರಾರಂಭ ಮತ್ತು ಅಂತ್ಯದ ದಿನಾಂಕಗಳನ್ನು ಲೆಕ್ಕಾಚಾರ ಮಾಡಲು ಚುನಾವಣಾ ದಿನವನ್ನು 2024 ಏಪ್ರಿಲ್ 16 ಅಂತ ತಾತ್ಕಾಲಿಕವಾಗಿ ನೀಡಿದೆ ಎಂಬಂತಹ ಪೋಸ್ಟು ವೈರಲ್ ಆಗಿದೆ. ಹೀಗಾಗಿ ಲೋಕಸಭಾ ಚುನಾವಣೆ 16 ನಡೀತದೆ ಅಂತ ಈ ಪತ್ರವೊಂದನ್ನು ಹಂಚಿಕೊಳ್ಳಲಾಗಿದೆ. ಹಲವರು ಅದನ್ನು ಸತ್ಯ ಅಂತ ನಂಬಿದ್ದಾರೆ. ಆ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾಯಿದ್ದಾವೆ. ಆದರೆ 16 ಚುನಾವಣೆ ನಿಗದಿ ಆಗಿಲ್ಲ ಅನ್ನೋದು ಸತ್ಯ. ವೈರಲ್ ಆಗ್ತಾ ಇರೋ ಪೋಸ್ಟ್ ನಕಲಿ ಅನ್ನೋದು ಕೂಡ ಸ್ಪಷ್ಟವಾಗಿದೆ. ಈ ಬಗ್ಗೆ ದೆಹಲಿಯ ಮುಖ್ಯ ಚುನಾವಣಾಧಿಕಾರಿಯೇ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಇದು ಕೇವಲ ಅಧಿಕಾರಿಗಳಿಗೆ ಚಟುವಟಿಕೆಗಳನ್ನು ನಿಯೋಜಿಸಲು ಮತ್ತು ಸಕ್ರಿಯಗೊಳಿಸಲು ನೀಡಿರುವಂತಹ ತಾತ್ಕಾಲಿಕ ದಿನಾಂಕ. 16 ಲೋಕಸಭಾ ಚುನಾವಣೆಯ ತಾತ್ಕಾಲಿಕ ಮತದಾನದ ದಿನವೇ ಹೊರತು ಅಂದೇ ಚುನಾವಣೆ ನಡೆಯುತ್ತದೆ ಎಂದಲ್ಲ. ಚುನಾವಣಾ ಆಯೋಗದ ಚುನಾವಣಾ ಯೋಜಕರ ಪ್ರಕಾರ ಚಟುವಟಿಕೆಗಳನ್ನು ಯೋಜಿಸಲು ಅಧಿಕಾರಿಗಳಿಗೆ ಉಲ್ಲೇಖಕ್ಕಾಗಿ ಮಾತ್ರ ಈ ದಿನಾಂಕವನ್ನು ಉಲ್ಲೇಖಿಸಲಾಗಿದೆ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಲೋಕಸಭಾ ಚುನಾವಣೆ ನಡೆಯುವ ಅಧಿಕೃತ ದಿನಾಂಕವನ್ನು ಇನ್ನೂ ಘೋಷಿಸಿಲ್ಲ. 16 ಚುನಾವಣಾ ಅಧಿಕಾರಿಗಳಿಗೆ ಆಂತರಿಕ ವ್ಯವಹಾರಗಳನ್ನು ನಿಗದಿ ಮಾಡಲಿಕ್ಕೋಸ್ಕರ ತಾತ್ಕಾಲಿಕ ದಿನಾಂಕ ಅಷ್ಟೇ. ಇನ್ನು ಮೇ ಅಂತ್ಯದೊಳಗಡೆ ಚುನಾವಣಾ ಆಯೋಗವು ಚುನಾವಣಾ ಪ್ರಕ್ರಿಯೆಯನ್ನು ಮುಗಿಸಬೇಕಾಗುತ್ತದೆ. ಆದ್ದರಿಂದ 16 ಮೇ ತಿಂಗಳವರೆಗೆ ಹಲವಾರು ಹಂತಗಳಲ್ಲಿ ಚುನಾವಣೆ ನಡೆಯುವ ಸಾಧ್ಯತೆಗಳಿವೆ. ಆದರೆ ಈಗಲೇ ಚುನಾವಣಾ ದಿನಾಂಕವನ್ನು ಘೋಷಣೆ ಆಗಿಲ್ಲ ಅನ್ನೋದು ಸತ್ಯ. ಇನ್ನು 2ನೇ ಸುಳ್ಳು ಏನಂದರೆ ತಮಿಳುನಾಡಿನ ಕಾಂಚೀಪುರದ ಪುರಾತನ ದೇವಾಲಯವನ್ನು ಸ್ಟಾಲಿನ್ ಸರ್ಕಾರ ಒಡೆದಾಕಿದೆ ಅನ್ನೋದು. ತಮಿಳುನಾಡಿನ ಕಾಂಚೀಪುರದ ನಿಮಂತಾಕರ ರಸ್ತೆಯಲ್ಲಿರುವಂತಹ 1000 ಹಳೆಯದಾದ ಪುರಾತನ ಶ್ರೀ ನಲ್ಲಕಂಬ ವಿನಾಯಕರ್ ದೇವಸ್ಥಾನವನ್ನು ಸ್ಟಾಲಿನ್ ಸರ್ಕಾರ ಒಡೆದುರುಳಿಸಿದೆ ಅಂತ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. 50 ಸೆಕೆಂಡ್ಗಳಿರುವ ಈ ವಿಡಿಯೋದಲ್ಲಿ ಕಾಂಚೀಪುರಂನ ನಿಮಂತಕರ ಬೀದಿಯಲ್ಲಿರುವಂತಹ ಶ್ರೀ ನಲ್ಲಕಂಬ ವಿನಾಯಕರ್ ದೇವಾಲಯವು 1000 ಹಳೆಯದಾಗಿದೆ. ಈ ದೇವಾಲಯವನ್ನು ನೆಲಮಟ್ಟಕ್ಕೆ ಕೆಡವಲಾಯಿತು ಅಂತ ತಮಿಳಿನಲ್ಲಿ ಬರೆಯಲಾಗಿದೆ. ಈ ವಿಡಿಯೋವನ್ನು ಹಂಚಿಕೊಂಡಿರುವ ಹಲವರು ಸ್ಟಾಲಿನ್ ಸರ್ಕಾರವೇ ದೇವಾಲಯವನ್ನು ಕೆಡವಿದೆ ಅಂತ ಆರೋಪಿಸಿದ್ದಾರೆ. ಈ ಆರೋಪ ನಿಜವಾ ಅಂತ ನೋಡಿದರೆ ಅದು ಅಪ್ಪಟ ಸುಳ್ಳು. ಆ ದೇವಸ್ಥಾನ ಕುಟುಂಬವೊಂದರ ಖಾಸಗಿ ಆಸ್ತಿ, ಅದನ್ನು ಆ ಕುಟುಂಬವೇ ಕೆಡವಿದೆ ಅನ್ನೋದು ಸತ್ಯ. ಹಲವಾರು ಮಾಹಿತಿಗಳ ಪ್ರಕಾರ ಈ ದೇವಸ್ಥಾನ ಖಾಸಗಿ ಒಡೆತನದ ದೇವಾಲಯವಾಗಿದೆ. ಈ ದೇವಸ್ಥಾನ ತಮಿಳುನಾಡು ಸರ್ಕಾರದ ಹಿಂದೂ ಧಾರ್ಮಿಕ ಮತ್ತು ದತ್ತಿ ಇಲಾಖೆ ಅಡಿಯಲ್ಲಿ ಬರೋದೇ ಇಲ್ಲ ಅನ್ನೋದು ಗೊತ್ತಾಗಿದೆ. ಇನ್ನು ಆರೋಪದ ಬಗ್ಗೆ ಭೂಮ್ಲೈವ್ ಜೊತೆ ಮಾತನಾಡಿರುವಂತಹ ದೇವಸ್ಥಾನದ ಟ್ರಸ್ಟಿ ಕೆ ಸೆಂಥಿಲ್ ಕುಮಾರ್ ಅನ್ನೋರು, ಇದು 140 ಹಳೆಯದಾದ ದೇವಾಲಯ, ಇದು ನಮ್ಮ ಸ್ವಂತ ಆಸ್ತಿ, ಇದನ್ನು 5 ನಾವೇ ನಿರ್ವಹಣೆ ಮಾಡ್ಕೊಬಂದಿದ್ದೀವಿ. 2023 ಡಿಸೆಂಬರ್ 8 ಬಾಲಾಲಯಂ ಆಚರಣೆ ನಡೆಸಿ ದೇವಾಲಯವನ್ನು ಕೆಡವಲಾಗಿದೆ. ದೇವಾಲಯವು ಶಿಥಿಲವಾಗಿತ್ತು ಮತ್ತು ಹಾನಿಯಾಗಿತ್ತು, ಆದ್ದರಿಂದ ಅದನ್ನು ಕೆಡವಿದ್ದೇವೆ. ಅದೇ ಜಾಗದಲ್ಲಿ ಹೊಸ ದೇವಾಲಯವನ್ನು ನಿರ್ಮಾಣ ಮಾಡ್ತೇವೆ. ಅದಕ್ಕಾಗಿ ವಾಸ್ತುಶಿಲ್ಪಿಗಳಿಂದ ದೇವಾಲಯದ ವಿನ್ಯಾಸಗಳನ್ನು ಕೂಡ ಬರೆಸಿದ್ದೇವೆ. ಮುಂದಿನ ವಾರದಲ್ಲಿ ದೇವಾಲಯ ನಿರ್ಮಾಣದ ಕೆಲಸ ಆರಂಭ ಆಗುತ್ತೆ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ.
ಬಾಲಾಲಯಂ ಅಂದರೆ ದೇವಾಲಯ ಅಥವಾ ದೇವತೆಗೆ ರಚನಾತ್ಮಕ ಬದಲಾವಣೆಗಳನ್ನು ಮಾಡುವ ಮೊದಲು ಮಾಡುವಂತಹ ಒಂದು ಆಚರಣೆ ಅಷ್ಟೆ. ದೇವಸ್ಥಾನವನ್ನು ಅದರ ಒಡೆತನದ ಕುಟುಂಬವೇ ಒಡೆದು ಹಾಕಿದೆ ಮತ್ತು ಹೊಸ ದೇವಾಲಯ ನಿರ್ಮಾಣಕ್ಕಾಗಿ ಅದನ್ನು ಕೆಡವಿದೆ ಅನ್ನೋದು ಸತ್ಯ. ಹಾಗಾಗಿ ಪುರಾತನ ದೇವಾಲಯವನ್ನು ಸ್ಟಾಲಿನ್ ಸರ್ಕಾರ ಒಡೆಸಿಲ್ಲ ಅನ್ನೋದು ಕೂಡ ಘನಗಂಭೀರವಾದಂತಹ ಸತ್ಯ. ಆದರೆ ಈ ವಿಡಿಯೋವನ್ನು ಕೆಲವು ಕಿಡಿಗೇಡಿಗಳು ಡಿ ಎಂ ಕೆ ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡಲಿಕ್ಕೋಸ್ಕರ ಬಳಸ್ಕೊಂಡಿದ್ದಾರೆ ಅನ್ನೋದು ದುರದೃಷ್ಟಕರ ಸಂಗತಿ. ಇನ್ನು ಮೂರನೇ ಸುಳ್ಳು ಏನಂದರೆ, ಸೌದಿ ಅರೇಬಿಯಾದ ರಾಷ್ಟ್ರೀಯ ಪಠ್ಯಕ್ರಮದಲ್ಲಿ ರಾಮಾಯಣ ಮತ್ತು ಮಹಾಭಾರತವನ್ನು ಅಳವಡಿಸಲಾಗಿದೆ ಅನ್ನೋದು. ಸೌದಿ ಅರೇಬಿಯಾ ತನ್ನ ಶೈಕ್ಷಣಿಕ ಪಠ್ಯಕ್ರಮದಲ್ಲಿ ರಾಮಾಯಣ ಮತ್ತು ಮಹಾಭಾರತವನ್ನು ಅಳವಡಿಸಿಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಮೃತಿ ಇರಾನಿಯವರು ಸೌದಿ ಅರೇಬಿಯಾದೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಎಂಬಂತಹ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ. ಸಾಕಷ್ಟು ಮಂದಿ ಇದನ್ನೇ ನಿಜ ಅಂತ ನಂಬಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಆ ಪೋಸ್ಟನ್ನು ಹಂಚಿಕೊಂಡಿದ್ದಾರೆ. ಆದರೆ ನಿಜವಾಗಲೂ ಕೂಡ ಈ ಪೋಸ್ಟ್ ನಿಜವಾ ಅಂತ ನೋಡೋಣ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಂತಹ ಪೋಸ್ಟ್ನಲ್ಲಿರುವಂತೆ ಸೌದಿ ಅರೇಬಿಯಾದಲ್ಲಿ ರಾಮಾಯಣ ಮತ್ತು ಮಹಾಭಾರತವನ್ನು ಪಠ್ಯಕ್ಕೆ ಸೇರಿಸಿಕೊಂಡಿರುವ ಬಗ್ಗೆ ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಅಥವಾ ಸ್ಥಳೀಯ ಮಾಧ್ಯಮಗಳು ಯಾವುದೇ ರೀತಿಯ ಸುದ್ದಿ ಅಥವಾ ವರದಿಯನ್ನು ಪ್ರಕಟಿಸಿಲ್ಲ. ಅಲ್ಲದೆ ಭಾರತದ ಕೇಂದ್ರ ಸರ್ಕಾರವು ಕೂಡ ಈ ಬಗ್ಗೆ ಯಾವುದೇ ರೀತಿಯ ಅಧಿಕೃತ ಪ್ರಕಟಣೆಯನ್ನು ಹೊರಡಿಸಿಲ್ಲ. ಅಷ್ಟೇ ಅಲ್ಲ, ಸೌದಿ ಸರ್ಕಾರವು ಕೂಡ ಅಂತಹ ಯಾವುದೇ ಪ್ರಕಟಣೆ ಅಥವಾ ಮಾಹಿತಿಯನ್ನು ನೀಡಿಲ್ಲ. ಹೀಗಾಗಿ ರಾಮಾಯಣ ಮತ್ತು ಮಹಾಭಾರತ ಸೌದಿ ಪಠ್ಯದಲ್ಲಿ ಸೇರಿಸಲಾಗಿದೆ ಅನ್ನೋದು ಅಪ್ಪಟ ಸುಳ್ಳು. ಇನ್ನು ಸ್ಮೃತಿ ಇರಾನಿ ಅವರಿರುವಂತಹ ಚಿತ್ರದ ಬಗ್ಗೆ ಪರಿಶೀಲನೆ ನಡೆಸಿದಾಗ ಆ ಫೋಟೋ ಭಾರತ ಮತ್ತು ಸೌದಿ ಅರೇಬಿಯಾದ ನಡುವೆ 2024 ದ್ವಿಪಕ್ಷೀಯ ಹಜ್ ಒಪ್ಪಂದಕ್ಕೆ ಸಹಿ ಮಾಡಿದ್ದ ಸಂದರ್ಭದ್ದು ಅಂತ ಗೊತ್ತಾಗಿದೆ. ಆ ಫೋಟೋವನ್ನು ಕೆಲವು ಕಿಡಿಗೇಡಿಗಳು ದುರ್ಬಳಕೆ ಮಾಡಿಕೊಂಡು ರಾಮಾಯಣ ಮಹಾಭಾರತವನ್ನು ಸೌದಿ ಪಠ್ಯಕ್ಕೆ ಸೇರಿಸಲು ಒಪ್ಪಂದ ನಡೆದಿದೆ ಅಂತ ಸುಳ್ಳು ಸುದ್ದಿಯನ್ನು ಹರಿಬಿಟ್ಟಿದ್ದಾರೆ. ಇವು ಈ ವಾರ ವೈರಲ್ ಆದಂತಹ ಪ್ರಮುಖ ಮೂರು ಸುಳ್ಳು ಸುದ್ದಿಗಳು. ಇವು ಮಾತ್ರ ಅಲ್ಲದೆ ಉತ್ತರ ಪ್ರದೇಶದ ಬನಾರಸ್ ಮತ್ತು ಗಾಜಿಪುರ ನಡುವೆ ವಂದೇ ಭಾರತ್ ಬಸ್ ಆರಂಭವಾಗಿದೆ ಅಂತ ಕೂಡ ಸುಳ್ಳು ಸುದ್ದಿ ವೈರಲ್ ಆಗಿದೆ. ಆದರೆ ಅಂತಹ ಯಾವುದೇ ಬಸ್ಗಳು ಇಲ್ಲ ಅನ್ನೋದು ಸತ್ಯ. ಅದೇ ರೀತಿ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಪ್ರತಿಷ್ಠಾಪನೆಯ ಬೆಳಕಿನಲ್ಲಿ ಬುರ್ಜ್ ಖಲೀಫಾ ಕಟ್ಟಡದ ಮೇಲೆ ಭಗವಾನ್ ರಾಮನ ಚಿತ್ರವನ್ನು ಮೂಡಿ ಬಂದಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರದ ಪ್ರತಿಷ್ಠಾಪನೆಗೆ ಮುಸ್ಲಿಂ ರಾಷ್ಟ್ರವು ಸಂತಸ ವ್ಯಕ್ತಪಡಿಸಿದೆ ಅಂತ ಕೂಡ ಒಂದು ಪೋಸ್ಟ್ ವೈರಲ್ ಆಗಿದೆ. ಆ ಬಗ್ಗೆ ಕನ್ನಡದ ಉದಯವಾಣಿ ಪತ್ರಿಕೆ ಕೂಡ ವರದಿ ಮಾಡಿದೆ. ಆದರೆ ಅದು ಸುಳ್ಳು. ಬುರ್ಜ್ ಖಲೀಫಾದಲ್ಲಿ ರಾಮನ ಚಿತ್ರವನ್ನು ಪ್ರದರ್ಶಿಸಲಾಗಿಲ್ಲ ಅನ್ನೋದೇ ಸತ್ಯ. ಆದರೆ ಉದಯವಾಣಿ ಪತ್ರಿಕೆ ಕೂಡ ಸುಳ್ಳನ್ನು ಸತ್ಯ ಅಂತ ವರದಿ ಮಾಡಿರೋದು ದುರದೃಷ್ಟಕರ ಸಂಗತಿ. ಹೀಗೆ ಸುಳ್ಳುಗಳೇ ಸತ್ಯ ಅನ್ನೋ ರೀತಿಯಲ್ಲಿ ಹಲವಾರು ಸುಳ್ಳುಗಳು ನಮ್ಮ ಮುಂದೆ ವೈರಲ್ ಆಗ್ತಾನೆ ಇರ್ತವೆ. ಅವುಗಳನ್ನು ನಂಬೋದಕ್ಕೂ ಮುಂಚೆ ವಿಶ್ವಾಸಾರ್ಹ ಮೂಲಗಳಿಂದ ಪರಿಶೀಲಿಸಿಕೊಳ್ಳಿ ಅಂತ ನಾವು ನಿಮ್ಮಲ್ಲಿ ಮನವಿ ಮಾಡ್ತೇವೆ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.